ಸಚಿವೆ ಜಯಮಾಲಾ ಅವರು ಮೊದಲು ಕಾಂಗ್ರೆಸ್ ನಾಯಕರಿಗೆ ಸಭ್ಯತೆಯನ್ನ ಹೇಳಿಕೊಡಲೆ ಮತ್ತೆ ನನಗೆ ಬುದ್ಧಿ ಹೇಳಲಿ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಸಚಿವೆ ಜಯಮಾಲಾ ಅವರಿಗೆ ಟಾಂಗ್ ನೀಡಿದ್ದಾರೆ ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಅವರು ಉಂಡಮನಿಗೆ ದ್ರೋಹ ಬಗೆದವರು ತಾಯಿ ಅಂತ ಹೇಳಿದ ಅದಕ್ಕೆ ನನ್ನ ನಾಲಿಗೆಯನ್ನ ಚಪ್ಪಲಿಗೆ ಹೋಲಿಸಿದ್ದಾರೆ ಹಾಗಾದ್ರೆ ಪ್ರತಿದಿನ ಹೊಲಸು ಮಾತನಾಡುವ ಕಾಂಗ್ರೆಸ್ ನಾಯಕರ ನಾಲಿಗೆಯೇನು ಸಿಎಂ ಇಬ್ರಾಹಿಂ ಅವರ ನಾಲಿಗೆಯನ್ನ ಯಾವುದಕ್ಕೆ ಹೋಲಿಸುತ್ತೀರಿ ಗಟಾರದ ಹಂದಿಗೆ ಹೋಲಿಸುತ್ತೀರಾ ಅಥವಾ ಟಾಯ್ಲೆಟ್ ನ ಹುಳಕ್ಕೆ ಹೋಲಿಸುತ್ತೀರಾ ಎಂದು ಕಿಡಿಕಾರಿದ್ರು ಸಿಎಂ ಇಬ್ರಾಹಿಂ ಅವರನ್ನ ನಾನು ಹೇಳ್ತೀನಿ ಈ ನನಗೆ ಮಾತ್ರ ನೀವು ಮಾಡಬೇಡಿ ನಾನು ಸಂಸ್ಕೃತಿ ಸಭ್ಯತೆ ಎಲ್ಲೆಯೊಳಗೇನೆ ಬರ್ತಾ ಇದೀನಿ ನಿಮ್ಮ ಪಾರ್ಟಿ ಲೀಡರ್ ಗಳಿಗೆ ಸಾಧ್ಯವಾದ ಒಂದು ಕ್ಲಾಸ್ ತಗೊಳ್ಳಿ ಅಂತ ಹೇಳ್ತೀನಿ ಅವರಿಗಿದ್ರೆ ಅವರಿಗೆ ಅವರು ಮಾತಾಡಿದ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳಿದ ರೀತಿಯಲ್ಲಿ ಅವರು ಬದುಕಿದ್ರೆ ಯಾರಿಗೆ ಸಂಸ್ಕೃತಿ ಸಭ್ಯತೆ ಬಗ್ಗೆ ಟೀಚ್ ಮಾಡೋದಕ್ಕೆ ಅಧಿಕಾರ ಇರುತ್ತೆ ಅಂದ್ರೆ ಅವರು ಬದುಕು ಹಾಕಿದ್ರೆ ಜಯಮಾಲಾ ಬದುಕು ಸಂಸ್ಕೃತಿ ಸಭ್ಯತೆಯ ಎಲ್ಲೆಯೊಳಗೆ ಇದ್ರೆ ಅವರು ಸಿಎಂ ಇಬ್ರಾಹಿಂ ಅವರನ್ನ ಮತ್ತು ಸಿದ್ದರಾಮಯ್ಯ ಅವರನ್ನ ಕೂರಿಸಿಕೊಂಡು ಪಾಠ ಮಾಡಿ ಅಂತ ಹೇಳ್ತೀನಿ ಅವರಿಗೆ ಅವರಿಗೆ ಅವರು ಪಾಠ ಕಂಡಕ್ಟ್ ಮಾಡ್ಲಿ ನಾನು ರಿಸೋರ್ಸ್ ಪರ್ಸನ್ಸ್ ನ ಕಳಿಸ್ಕೊಡ್ತೀನಿ ಅವರಿಗೂ ಇಲ್ಲದೇ ಇದ್ರೆ ಅವರನ್ನು ಕೂರಿಸಿಕೊಂಡು ಪಾಠ ಮಾಡಕ್ಕೆ ಹೇಳ್ತೀನಿ ಗೊತ್ತಿಲ್ಲ ಕೆಲವರದ್ದು ಈ ಬಣ್ಣದ ಬದುಕಿನವರದ್ದು ಒಳಗೊಂದು ಹೊರಗೊಂದು ಇರುತ್ತೆ ನಮ್ದೇನು ಸಾದಾ ಸೀದಾ ನಮಗೇನು ಒಳಗೊಂದು ಹೊರಗೊಂದಿಲ್ಲ ನಮ್ದೇನಿದ್ರು ಸಾದಾ ಸೀದಾ ಏನು ಮಾತಾಡ್ತೀವೋ ಹಂಗೆ ಬದುಕ್ತೀವಿ ಆದರೆ ಬಣ್ಣದ ಬದುಕಿನವ್ರದ್ದು ಬೇರೆ ರೀತಿ ಇರುತ್ತೆ ಬದುಕು